ಹಾಯ್ ಎವ್ರಿಬನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಮಗೆ ಪಾರ್ಲರ್ಗೆ ಹೋದ್ರೆ ನಾರ್ಮಲ್ ಆಗಿ ಹೇರ್ ಕಟ್ ಮಾಡ್ಬೇಕಂದ್ರೂ ಒಂದು ಅಟ್ಲೀಸ್ಟ್ 500 rupees ಆದ್ರೂ ತಗೊಂತಾರೆ. ಸೊ ಲೇಯರ್ ಕಟ್ಟು, ಸ್ಟೆಪ್ಸ್ ಕಟ್ಟು ಇದನ್ನು ಮಾಡ್ಬೇಕಾದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಸೊ ನಾನು ಒಂದ್ಸಲ ಲೇಯರ್ ಕಟ್ಟನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸಿದ್ದೆ. ಸೊ ಇವತ್ತು ಇನ್ನೊಂದು ರೀತಿಯಾದ ಮೆಥಡ್ ಅಲ್ಲಿ ಅಂದ್ರೆ ತುಂಬಾ ಸುಲಭವಾಗಿ ನಾವು ಲೇಯರ್ ಕಟ್ಟನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಫಸ್ಟ್ ನಾವು ಹೇರ್ಸ್ ಅನ್ನ ಪೂರ್ತಿಯಾಗಿ ಫ್ರಂಟ್ ಹಾಕೋಬಿಟ್ಟು ಇದು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೂರ್ತಿ ಕುದಲನ್ನ ಮುಂದ್ಗಡೆ ತಗೊಂಡು ಚೆನ್ನಾಗಿ ಕೋಂಬ್ ಮಾಡ್ಕೋಬೇಕು. ಇದಕ್ಕೆ ನಮಗೆ 2-3 ರಬ್ಬರ್ ಬ್ಯಾಂಡ್ ಬೇಕಾಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಟೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಂತ ಹೇರ್ಸ್ ಅನ್ನ ಚೆನ್ನಾಗಿ ಕೋಂಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ರಬ್ಬರ್ ಬ್ಯಾಂಡ್ ಅನ್ನ ಈ ರೀತಿಯಾಗಿ ಟೈ ಮಾಡಬೇಕು. ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ಟೈ ಮಾಡ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಕೂದಲು ಚಿಕ್ಕದಿರುತ್ತೆ, ಅವರಿಗೆ 2 ರಬ್ಬರ್ ಬ್ಯಾಂಡ್ ಸಾಕಾಗುತ್ತೆ. ಕೆಲವೊಬ್ಬರು ದೊಡ್ಡ ಹೇರ್ಸಿದ್ರೆ 3 ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ. ನೋಡಿ, ತುದಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡು ಆದಮೇಲೆ ರಬ್ಬರ್ ಬ್ಯಾಂಡನ್ನು ತೆಗಿಬೇಕು. ನೆಕ್ಸ್ಟ್ ತೆಗೆದುಬಿಟ್ಟು ಈ ರೀತಿಯಾಗಿ ವರ್ಟಿಕಲಲ್ಲಿ ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಎಲ್ಲ ರಬ್ಬರ್ ಬ್ಯಾಂಡನ್ನು ತೆಗಿಬೇಕು. ತೆಗೆದುಬಿಟ್ಟು ಹೇರ್ಸನ್ನು ಬ್ಯಾಕ್ ಸೈಡಲ್ಲಿ ಹಾಕಿ ಚೆನ್ನಾಗಿ ಒಂದ್ಸಲ ಕೂಮ್ ಮಾಡಬೇಕು. ನೋಡಿ, ಇವಾಗ ಫಸ್ಟ್ ಸ್ಟೆಪ್ ಲೇಯರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ ಎರಡು ಕಡೆಯಲ್ಲೂ ಕೂಡ. ನೆಕ್ಸ್ಟ್ ನಾವಿವಾಗ ಸೆಕೆಂಡ್ ಸ್ಟೆಪ್ಪನ್ನು ಮಾಡ್ಕೋಬೇಕು. ಅರ್ಧ ಕೂದಲನ್ನು ತಗೋಬೇಕು. ಅಂದರೆ ನೋಡಿ, ಈ ರೀತಿಯಾಗಿ ಹಿಂದ್ಗಡೆಯಿಂದ ಅರ್ಧ ಕೂದಲನ್ನು ಕೆಳಗೆ ಬಿಟ್ಟು ಅರ್ಧ ಕೂದಲನ್ನು ಮೇಲೆ ತಗೊಂಡು ಕೂಮ್ ಮಾಡ್ಕೋಬೇಕು. ಈ ಸ್ಟೆಪ್ಪನ್ನು ಸೇಮ್ ಫಸ್ಟಿನ ಸ್ಟೆಪ್ ಥರನೇ ಮಾಡಬೇಕು. ಕೂಮ್ ಮಾಡಿಬಿಟ್ಟು ಇದಕ್ಕೆ ನಾವು ರಬ್ಬರ್ ಬ್ಯಾಂಡನ್ನು ಹಾಕಬೇಕು. ಇವಾಗ 2 ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಅರ್ಧ ಕೂದಲು ಕಟ್ಟಾಗಿದೆ. ಸೊ ಲಾಂಗ್ ಇರಲ್ಲ, ಸ್ವಲ್ಪ ಕಟ್ಟಾಗಿರುತ್ತೆ ಕೂದಲು. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅದೇ ರೀತಿಯಾಗಿ ಕೂದಲನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದ ಗಿಡ್ಡ ಏನಾದರೂ ಆದರೆ ಇನ್ನೂ ಸ್ವಲ್ಪ ಹೇರ್ಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ಡೌನಲ್ಲಿರೋ ರಬ್ಬರ್ ಬ್ಯಾಂಡನ್ನು ರಿಮೂವ್ ಮಾಡಬೇಕು, ಯಾಕಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ವರ್ಟಿಕಲಲ್ಲಿ ಹೇರ್ಸನ್ನು ಕಟ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಕಟ್ ಮಾಡಬೇಕು. ಇವಾಗ ಸೇಮ್ ಮೊದಲಿನ ಸ್ಟೆಪ್ ಥರನೇ ಫ್ರಂಟಲ್ಲಿ ಕೂದಲನ್ನು ಹಾಕಿ ಕುಮ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಲೇಯರ್ ಕಟ್ ಬಂದಿದೆ. ತುಂಬ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪನ್ನು ಕೂಡ ಅದೇ ರೀತಿಯಾಗಿ ಸೇಮ್ ಮೆಥಡಲ್ಲಿ ಮಾಡ್ಕೋಬೇಕು. ನೋಡಿ, ಇವಾಗ ಥರ್ಡ್ ಸ್ಟೆಪ್ ಲೇಯರ್ ಕಟ್ ಕೂಡ ಕಂಪ್ಲೀಟ್ ಆಗಿದೆ. ಒಂದ್ಸಲ ಕೂಮ್ ಮಾಡ್ಕೊಳ್ಳಿ, ತುಂಬ ಅದ್ಭುತವಾಗಿ ಬಂದಿರುತ್ತೆ ಲೇಯರ್ ಕಟ್. ನೀವು ಪಾರ್ಲರಲ್ಲಿ ಯಾವ ರೀತಿಯಾಗಿ ಮಾಡಿಸಿರ್ತೀರಾ ಸೇಮ್ ಅದೇ ರೀತಿಯಾಗಿ ಬರುತ್ತೆ. ಇವಾಗ ಆಲ್ಮೋಸ್ಟ್ ಆಗಿ ಲೇಯರ್ ಕಟ್ ಕಂಪ್ಲೀಟ್ ಆಗಿದೆ. ಬಟ್ ಫ್ರಂಟಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಹೇರ್ಸನ್ನು ಕಟ್ ಮಾಡಬೇಕು, ಅಂದರೆ ಕ್ರಾಸ್ ಆಗಿ ಕಟ್ ಮಾಡಬೇಕು. ಸೊ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡಬೇಕು. ಎಡಗೈಯಿಂದ ನನಗೆ ಮೇಲಿಂದ ಕೆಳಗೆ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಕೆಳಗಿಂದ ಮೇಲೆ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಲೇಯರ್ ಕಟ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಒಂದ್ಸಲ ಫೈನಲ್ ಆಗಿ ಕೂಮ್ ಮಾಡ್ಕೊಳ್ಳಿ, ತುಂಬ ಅದ್ಭುತವಾಗಿ ಬಂದಿರುತ್ತೆ. ಸ್ವಲ್ಪ ಚಿಕ್ಕ ಹೇರ್ಸ್ ಇರುವವರು 2 ಸ್ಟೆಪ್ ಕೂಡ ಮಾಡ್ಕೋಬೋದು, ಹಾಗೆಯೇ ತುಂಬ ಲಾಂಗ್ ಹೇರ್ಸ್ ಇರುವವರು 3-4 ಸ್ಟೆಪ್ ಕೂಡ ಮಾಡ್ಕೋಬಹುದು, ತುಂಬ ಅದ್ಭುತವಾಗಿ ಬರುತ್ತೆ.
ಸೊ ನೋಡಿ ಇವಾಗ ತುಂಬ ಅದ್ಭುತವಾಗಿ ಲೇಯರ್ ಕಟ್ ಬಂದಿದೆ. ನಮಗೆ ಖರ್ಚು ಕೂಡ ಉಳಿತಾಯ ಆಗುತ್ತೆ, ಹಾಗೆಯೇ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಸೊ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಲೇಯರ್ ಕಟ್ಟನ್ನು ಇನ್ನೊಂದು ಮೆಥಡಲ್ಲಿ ಮಾಡಬಹುದು ಅಂತ. ತುಂಬ ಸುಲಭವಾಗಿರುತ್ತೆ, ಯಾವುದೇ ಖರ್ಚಿಲ್ಲದೆ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.